ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆಂಧ್ರದ ಮಹಿಳೆಯನ್ನ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡುವ ಏಕೈಕ ಉದ್ದೇಶದಿಂದ ಕನ್ನಡದವರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಅಂತ ಶಾಸಕ ಸಾರಾ ಮಹೇಶ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಬಿ ಶರತ್ ಅವರನ್ನ ಮೈಸೂರಿಗೆ ಪೋಸ್ಟಿಂಗ್ ಮಾಡಬಾರದಿತ್ತು, ಮಾಡಿದ ಬಳಿಕ ಇದೀಗ ಅವಮಾನ ಮಾಡಿದ ಹಾಗೆ ಆಯಿತು. ಒಬ್ಬ ಡಿಸಿಯಾಗಿ ಅವರ ಮನಸ್ಸು ಎಷ್ಟು ನೋವು ಅನುಭವಿಸಿರುತ್ತೆ. ಕನ್ನಡದಲ್ಲಿ ಐಎಎಸ್ ಮಾಡುವವರ ಸಂಖ್ಯೆಯೇ ವಿರಳ. ಅಂತಹದ್ರಲ್ಲಿ ಆಂಧ್ರದ ಮಹಿಳೆಗಾಗಿ ಕನ್ನಡಿಗನಿಗೆ ಅವಮಾನ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಆಂಧ್ರ ಸಿಎಂ ಸರ್ಕಾರ ನಡೆಯುತ್ತಿದೆಯಾ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೋಹಿಣಿ ಸಿಂಧೂರಿ ಅವರು ಹಠಕ್ಕೆ ಬಿದ್ದಿದ್ದಾರೆ. ನಾನು ಡಿಸಿಯಾಗೇ ಇರಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ಹಾಸನದಲ್ಲಿ 3 ಬಾರಿ ಕೇಸ್ ಹಾಕಿ ಜಿಲ್ಲಾಧಿಕಾರಿಯಾಗಿ ಇದೀಗ ಮೈಸೂರಿಗೆ ಬಂದಿದ್ದಾರೆ. ಜಿಲ್ಲಾ ಮಂತ್ರಿಗಳಿಗೆ ಮಾಹಿತಿ ಇಲ್ಲದೆ ವರ್ಗಾವಣೆ ಆಗಿದೆಯಾ? ಆಗಿದ್ರೆ ನೀವು ಹೆಲ್ಪ್ಲೆಸ್ ಸಹ ಸಚಿವರೇ. ಇದಕ್ಕೆ ಎಸ್ ಟಿ ಸೋಮಶೇಖರ್ ಅವರೇ ಉತ್ತರ ಕೊಡಬೇಕು ಅಂತ ಉಸ್ತುವಾರಿ ಸಚಿವ ಸೋಮಶೇಖರ್ಗೆ ಸಾರಾ ಮಹೇಶ್ ಪ್ರಶ್ನೆ ಮಾಡಿದ್ದಾರೆ. ಒಬ್ಬ ಆಂಧ್ರದ ಹೆಣ್ಮಗಳಿಗೋಸ್ಕರ ಕನ್ನಡದ ಒಬ್ಬ ದಲಿತ ಜಿಲ್ಲಾಧಿಕಾರಿಯನ್ನು 29 ದಿವಸಕ್ಕೆ ಸ್ಥಳವನ್ನೂ ತೋರಿಸ್ತೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದೇ ನಿಮ್ಮ ಸಾಧನೆನಾ? ಆಯಿತು, ನೀವು ಹಾಕಿರೋ ಜಿಲ್ಲಾಧಿಕಾರಿ ಯಾರು? ಗೊಮ್ಮಟೇಶ್ವರ ಸ್ವಾಮಿ ಅವರ ಮಹಾಮಸ್ತಾಭಿಷೇಕ, ಅದರ 175 ಕೋಟಿ ಏನು ವ್ಯವಹಾರ ಇರ್ತದೆ ಅದನ್ನೊಂದ್ಸಾರಿ ಎಂಕ್ವೈರಿ ಮಾಡಲಿ. ಸತ್ಯಾಸತ್ಯತೆ ಆಚೆಗೆ ಬರ್ತದೆ. ಟೆಂಡರ್ ಯಾರಿಗಾಗಿದೆ, ಏಜೆನ್ಸಿ ಯಾರಿಗಾಗಿದೆ, ಅದೆಲ್ಲ ಏನೇನು ಆಗಿದೆ ಅಂಥೇಳಿ. ನಾನು ಬಾರಿ ಜಿಲ್ಲಾಧಿಕಾರಿಗಳನ್ನ ನನ್ನ ರಾಜಕೀಯ ಚಿಕ್ಕ ಜೀವನದಲ್ಲಿ ನೋಡಿದ್ದೀನಿ. ಹಿಂದೆ ಹರ್ಷಗುಪ್ತಾ ಇದ್ದರು, 12 ಗಂಟೆಗೆ ಆರ್ಡ್ರ್ ಬಂತು, 12:05ಕ್ಕೆ ಬೇರೆಯವ್ರಿಗೆ ಚಾರ್ಜ್ ಕೊಟ್ಟು ಹೋಗ್ತಾ ಇದ್ರು. 3 ಸಾರಿ ನ್ಯಾಯಾಲಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಅಷ್ಟೇ ಹೋಗಿ ಅಲ್ಲೇ ಉಳಿತಾರೆ. ಇದಾದ ಮೇಲೆ ನಿಮ್ಮ ಆಸ ಸ್ನೇಹಿತರು ಯಾರ್ಯಾರ ಇದ್ದರೆ ಕೇಳಿ, ಈ ಅವಧಿಗಳಲ್ಲಿ ಯಾರ್ಯಾರು ಜಿಲ್ಲಾಧಿಕಾರಿಯಾಗಿ ಬಂದರು ಅವ್ರಿಗೆ ಯಾರಿಗಾರು ಮನೇನ ಖಾಲಿ ಮಾಡಿ ಕೊಟ್ಟಿದ್ರಾ ಅಂತ ಕೇಳಿ. 15 ದಿವಸಕ್ಕೆ ಖಾಲಿ ಮಾಡಿಕೊಡೋದು ಸಂಪ್ರದಾಯ, 3 ತಿಂಗಳ ತನಕ ಟೈಮ್ ಇರ್ತದೆ. ಆದರೆ ಇಲ್ಲಿಂದ ಅಕ್ರಮ್ ಪಾಷಾ ಅವ್ರು ಬರೋವರಿಗೆ ಒಬ್ಬರಿಗೆ ಇವರು ಅವರ ಮನೇನ ಜಿಲ್ಲಾಧಿಕಾರಿಗಳ ಮನೇನ ಬಿಟ್ಕೊಟ್ಟಿದ್ರ? ಜಿಲ್ಲಾಧಿಕಾರಿಗೆ ಒಂದು ಕಾರ್ ಇರ್ತದಲ್ಲ, ಆ ಕಾರು ಇವರನ್ನ ವರ್ಗಾವಣೆ ಮಾಡಿದಂಥ ಎಲ್ಲ ಸಮಯದಲ್ಲಿ ಯಾರ ಹತ್ರ ಇತ್ತು? ನೀವು 1 ವರ್ಷ ಆದಮೇಲೆ ನೀವು ಹೋಗಿ ಸ್ಟೇ ತತ್ತೀರಿ. ಇಲ್ಲಿ ಒಬ್ಬ ಕನ್ನಡದ ಜಿಲ್ಲಾಧಿಕಾರಿ ಒಬ್ಬ ದಲಿತ ಹುಡುಗ ಇದ್ದರೆ 29 ದಿವಸಕ್ಕೆ ವರ್ಗಾವಣೆ ಮಾಡಿಸ್ಕೊಂಡು ಈಗಾಗಲೇ ರಿಪೋರ್ಟ್ ಮಾಡ್ಕೊಳ್ಳೋಕೆ ಬಂದಿದ್ದೀರಲ್ಲ, ನೀವು ನಿಜವಾಗಿಯೂ ಸರ್ಕಾರಿ ಆದೇಶನ ಪಾಲನೆ ಮಾಡೋದಾಗಿದ್ದರೆ ಜಿಲ್ಲಾಧಿಕಾರಿ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಜೊತೆಗೆ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ನೀವು ಪಾಲನೆ ಮಾಡೋದಾಗಿದ್ದರೆ ನೀವು ಅಲ್ಲಿ ಯಾಕೆ ನ್ಯಾಯ ಸರ್ಕಾರದ ಆದೇಶದ ವಿರುದ್ಧ ನ್ಯಾಯಾಲಯಕ್ಕೆ ಹೋದ್ರಿ? ಆಯಿತು, ಅದು ನಿಮಗೆ ಸರಿ ಅಂತ ಅನಿಸಿದ್ರೆ ಇಲ್ಲಿ 29 ದಿವಸಕ್ಕೆ ವರ್ಗಾವಣೆ ಆಗಿದೆಯಲ್ಲ,
ಆ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದೆ. ನಾನು ಹೋಗಿ ರಿಪೋರ್ಟ್ ಮಾಡಬಾರದು ಅನ್ನೋ ಸ್ವಾಭಿಮಾನ ಮನಸ್ಸಾಕ್ಷಿ ನಿಮಗಿಲ್ವಾ? ಇಂಥ ಅಧಿಕಾರದ ಮೇಲೆ ಆಸೆ ಇರತಕ್ಕಂಥ ಒಬ್ಬ ಜಿಲ್ಲಾಧಿಕಾರಿಯನ್ನು ನೀವು ಮೈಸೂರಿಗೆ ಪೋಸ್ಟಿಂಗ್ ಮಾಡಿದ್ದೀರಲ್ಲ, ಇದು ವರ್ಗಾವಣೆ ದಂಧೆ ಅಲ್ವಾ ಸ್ವಾಮಿ? ಇದು ಯಾರಿದ್ದಾರೆ ಇದರಿಂದ? ಹೇಳಬೇಕಲ್ಲ ನೀವು. ನಾನು ಅವತ್ತು ಹೇಳಿದೆ ವರ್ಗಾವಣೆ ದಂಧೆ ನಡೀತಾ ಇದೆ ಇಲ್ಲ ಅಂದ್ರಿ. ಉಸ್ತುವಾರಿ ಸಚಿವರಿಗೆ ಹಿಂದಿನ ದಿವಸ ಮೀಟಿಂಗ್ ಮಾಡಿದ್ದೀರಿ ಜಿಲ್ಲಾಧಿಕಾರಿಗಳ ಜೊತೆ? ಬೆಳಗ್ಗೆ ಜಿಲ್ಲಾಧಿಕಾರಿ ವರ್ಗಾವಣೆ ಆಯ್ತದೆ, ನಿಮಗೆ ಗೊತ್ತಿಲ್ವಾ? ದಯವಿಟ್ಟು ಆಯಿತು, ಕೆಲವು ಸಂದರ್ಭದಲ್ಲಿ ತಾಂತ್ರಿಕ ಕಾರಣಗಳಿಂದ ಮೈಸೂರು ಜಿಲ್ಲೆಗೆ ಒಬ್ಬ ದಕ್ಷ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಬೇಕು ಅಂತ ಹಾಕಲಿ. ಹಾಕಿದ್ರೆ ಇತಿಹಾಸ ಇಲ್ಲಿ ತಗೊಳ್ಳಿ. ಹೇಳ್ತಾ ಇದ್ದೀವಿ, ಇಂಥ ವ್ಯಕ್ತಿಯಿಂದ ಈ ಜಿಲ್ಲೆಯಲ್ಲಿ ಏನು ನ್ಯಾಯನ ನಾವು ಕಾಣಲಿಕ್ಕೆ ಸಾಧ್ಯ? ಈಗ ಇದೇನಂತ ನಿಮ್ಗೆ ಅರ್ಥ ಆಯ್ತಾ ಇತ್ತಲ್ಲ ನಿಮಗೆ, ಇವರು ಜಿಲ್ಲಾಧಿಕಾರಿಯಾಗಲೇ ಇರಬೇಕು ಅನ್ನೋವಂಥದ್ದು ಇವ್ರಿಗೆ ಅಧಿಕಾರದ ರಾಜಕಾರಣಿಗಳಿಗೆ ಇರ್ತದೆ. ನಾವು ನೋಡಿದಂಥ ಕೆಲವು ಐ ಎ ಎಸ್ ಆಫೀಸರ್ಸು ಎಲ್ಲಿಗೆ ಆಗ್ತಾರೆ ಅಲ್ಲಿಗೆ, ಇಲ್ಲಿ ಮೂರು ಸಾರಿ ನ್ಯಾಯಾಲಯಕ್ಕೆ ಹೋಗಿರೋದು ನೋಡಿದ್ರೆ ಜಿಲ್ಲಾಧಿಕಾರಿಯಾಗೆ ನಾನು ಇರಬೇಕು ಅನ್ನುವಂಥದ್ದು ಕಾಣಿಸ್ತಾ ಇದೆಯಲ್ಲ.